ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ। नमस्कार वीक्षकरे एजे न्यूज के स्वागत। कोरोनादिंदागि कळेद ಒಂದೂವರೆ ವರ್ಷದಿಂದ ಮುಚ್ಚಿದ ಶಾಲಾ ಕಾಲೇಜುಗಳು ಇಂದಿನಿಂದ ಆರಂಭವಾಗ್ತಾ ಇರುವುದರಿಂದ ಧಾರವಾಡ ಜಿಲ್ಲೆಯಾದ್ಯಂತ ಶಾಲೆಗಳಿಗೆ ಮಕ್ಕಳು ಖುಷಿ ಖುಷಿಯಿಂದ ಆಗಮಿಸುತ್ತಾ ಇದ್ದಾರೆ। ಹಾಗೆಯೇ ಹುಬ್ಬಳ್ಳಿ ತಾಲೂಕು ಮಂಟೂರು ಗ್ರಾಮದಲ್ಲಿನ ಶ್ರೀ ಶಿವಲಿಂಗೇಶ್ವರ ಪ್ರೌಢಶಾಲೆಯಲ್ಲಿ ಮಕ್ಕಳು ಮರಳಿ ಶಾಲೆಗೆ ಅಭಿಯಾನದ ಮುಖಾಂತರ ಮುಖ್ಯೋಪಾಧ್ಯಾಯರಾದ ಜಿಎಸ್ ಬೆಳವಟಗಿ ಬರಮಾಡಿಕೊಂಡ್ರು। ಈ ಕೊರೋನಾ ಹೆಮ್ಮಾರಿಯನ್ನು ತಡೆಗಟ್ಟಲು ಮಾಸ್ಕ್ ಸ್ಯಾನಿಟೈಜರ್ ಹಾಗೂ ದೈಹಿಕ ಅಂತರದಿಂದ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವುದಾಗಿ ಶಾಲೆಯ ಆಡಳಿತ ಮಂಡಳಿ ತಿಳಿಸಿತು। ನಮಸ್ಕಾರ, ನಮ್ಮ ಶಿಕ್ಷಣ ಇಲಾಖೆ ಏನು ಹೇಳ್ತಿರಪ್ಪ ಅಂತಂದ್ರೆ ಈಗ ಆಗಸ್ಟ್ 23 ಕ್ಕೆ ಶಾಲೆ ಪ್ರಾರಂಭ ಮಾಡಬೇಕು। ಅದಕ್ಕೆ ಮುಂಚಿತವಾಗಿ ಶಾಲೆಯನ್ನ ಎಲ್ಲಾ ಸ್ಯಾನಿಟೈಸ್ ಮಾಡಬೇಕು, ಒಂದು ಸತಿ ಅಂತರ ಸ್ಯಾನಿಟೈಸ್ ಮಾಡಬೇಕು। ಆ ರೀತಿ ನಾವು ಶನಿವಾರ ಮತ್ತು ನಿನ್ನೆ ಎರಡು ಸಲ ಸ್ಯಾನಿಟೈಸ್ ಮಾಡಿದ್ವಿ ಮತ್ತು ಪ್ರತಿ ಮಕ್ಕಳಿಗೆ ಫೋನ್ ಮುಖಾಂತರ ಮತ್ತು ಆನ್ಲೈನ್ ಒಳಗೆ ಮೆಸೇಜ್ ಮಾಡಿದ್ವಿ। ಶಾಲೆಗೆ ಬರಬೇಕಾದ್ರೆ ಪ್ರತಿಯೊಬ್ಬರು ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಿಕೊಳ್ಳಬೇಕು ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು। ಪ್ರತಿಯೊಬ್ಬ ಮಕ್ಕಳು ತಮ್ಮ ಊಟವನ್ನು ತಾವು ತರಬೇಕು ಮತ್ತು ಬಿಸಿನೀರನ್ನು ತಾವೇ ತಗೊಂಡ್ಬರ್ಬೇಕು ಅಂತ ಹೇಳಿದ್ವಿ। ಹಾಗೆ ಯಾವುದಾದ್ರು ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಪ್ರತಿ ಪಾಲಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕಪ್ಪ ಅಂತಂದರೆ ಆ ಪಾಲಕರ ಒಪ್ಪಿಗೆ ಪತ್ರ ಕಡ್ಡಾಯ। ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಪಾಲಕರ ಒಪ್ಪಿಗೆ ಪತ್ರವನ್ನು ಕೊಟ್ಟಿದ್ದಾರೆ। ಅವರಿಂದ ಪಾಲಕರ ಒಪ್ಪಿಗೆ ಪತ್ರವನ್ನು ಪಡ್ಕೊಂಡು ಏನು ಮಾಡ್ತೇವೆ ನಾವು ಶಾಲೆಗೆ ವಿದ್ಯಾರ್ಥಿಗಳನ್ನು ಸೇರಿಸ್ಬೇಕು। ಮತ್ತೇನಾದರೂ ಯಾವುದಾದ್ರು ಹುಡುಗರಿಗೆ ಶಾಲೆಗೆ ಬಂದ ನಂತರ ಈಗೇನೋ ಅವರು ಜ್ವರ ನೆಗಡಿ ಕೆಮ್ಮು ಅಂತ ಲಕ್ಷಣಗಳು ಕಂಡು ಬಂದರೆ ಅದಕ್ಕಂತಲೇ ನಾವು ಪ್ರತ್ಯೇಕವಾಗಿ ಒಂದು ಐಸೋಲೇಷನ್ ರೂಮ್ ಅಂತೇಳಿ ಮಾಡಿದ್ದೀವಿ। ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನಾವು ನಮ್ಮ ಶಾಲೆಯಿಂದ ಅನುಸರಿಸಿದ್ದೀವಿ। ಧನ್ಯವಾದ। ವರದಿಗಾರರು ಸಂಗಮೇಶ್ ಸತ್ಯಗೆರೆ, ಎಜೆ ನ್ಯೂಸ್ ಹುಬ್ಬಳ್ಳಿ। ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ।